ಹಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಸ್ಟಾರ್ ಫ್ರೂಟ್ ಅಂದರೆ ಕರಂಬೋಲಾ ಅಂತ ಹೇಳ್ತಾರೆ, ಅದರದ್ದು ಉಪಯೋಗಗಳು ಹಾಗೂ ಅದರಿಂದ ಏನೆಲ್ಲ ಮಾಡ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದೇ ನೋಡಿ ಸ್ಟಾರ್ ಫ್ರೂಟ್, ದಾರಪುಲಿ ಅಂತ ಹೇಳ್ತಾರೆ ಅದರದ್ದು ಗಿಡ. ಇದು ಹುಳಿ ಮಿಶ್ರಿತ ಸಿಹಿ ಹಣ್ಣು, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡುತ್ತಾರೆ. ಇದರಿಂದ ಉಪ್ಪಿನಕಾಯಿ ಅಥವಾ ತಂಬುಳಿ ಮಾಡಿ ಉಪಯೋಗಿಸುತ್ತಾರೆ. ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಸಕ್ಕರೆ ಅಂಶ ತುಂಬ ಕಮ್ಮಿ ಇರೋದರಿಂದ ಸಕ್ಕರೆ ಕಾಯಿಲೆ ಇರುವವರು ಇದನ್ನು ಉಪಯೋಗಿಸಬಹುದು. ಪ್ರತಿ ಹಣ್ಣಿನಲ್ಲಿ 22.6 ಕ್ಯಾಲೋರಿಗಳು, 6.2 ಗ್ರಾಂ ಕಾರ್ಬೋಹೈಡ್ರೇಟ್ಗಳು, 2.5 ಆಹಾರದ ಫೈಬರ್, 0.3 ಕೊಬ್ಬು, 3.6 ಸಕ್ಕರೆ, 0.9 ಪ್ರೋಟೀನ್ ಇರುತ್ತದೆ. ಇದರಿಂದ ಒಂದು ಸಿಂಪಲ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸುತ್ತೇನೆ. ಮೊದಲು ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಳ್ಬೇಕು. ಪ್ರತಿನಿತ್ಯ ತಿಂದರೆ ಬೊಜ್ಜು ಕಡಿಮೆ ಆಗುತ್ತದೆ. ಊಟದ ನಂತರ ತಿಂದರೆ ಜೀರ್ಣಶಕ್ತಿಗೆ ಬಹಳ ಒಳ್ಳೆಯದು. ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ ಎಲ್ಲ ಅಂಶ ಹೆಚ್ಚಾಗಿವೆ ಈ ಹಣ್ಣಿನಲ್ಲಿ. ಆದರೆ ಕಿಡ್ನಿ ಸಂಬಂಧಿತ ಕಾಯಿಲೆ ಇರುವವರು ಈ ಹಣ್ಣನ್ನು ಸೇವಿಸಬಾರದು. ಕೆಲವು ಕಡೆ ಇದನ್ನು ಸ್ಟ್ರೀಟ್ ಫುಡ್ ಆಗಿಯೂ ತುಂಬ ಫೇಮಸ್ ಇದೆ. ಇವಾಗ ಕಟ್ ಮಾಡಿ ಆಯಿತು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಕಿದ್ದಷ್ಟು ಖಾರದ ಪುಡಿ, ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ. ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು, ಆವಾಗ ತುಂಬ ಟೇಸ್ಟಿ ಆಗುತ್ತೆ. ಡೈಲಿ ನಾನ್ ವೆಜ್ ತಿಂದು ಬೋರ್ ಆದರೆ ಒಂದೊಂದು ದಿವಸ ಮಧ್ಯದಲ್ಲಿ ಈ ರೀತಿ ಮಾಡಿ ಗಂಜಿ ಊಟ ಮಾಡಿದರೆ ತುಂಬ ಖುಷಿಯಾಗ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ನಿಮಗೆ ಇಷ್ಟ ಆಯಿತಾ ಇಲ್ವಾ ಏನಂತ ಕಮೆಂಟಲ್ಲಿ ನಮಗೆ ತಿಳಿಸಿ. ಇನ್ನಷ್ಟು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.